ನಮಸ್ತೆ ರೈತ ಬಂಧುವರೆ, ನಾವು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಗುಡುಮಘಟ್ಟ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸುಮಾರು 9 ಎಕರೆ ತೋಟಕ್ಕೆ ಸಾವಯವ ಕೃಷಿ ಮಾಡಿದ್ದಾರೆ ಡಾಕ್ಟರ್ ಸಾಯಲ್ ಬಳಸ್ಬಿಟ್ಟು. ಅದರ ಅನುಭವನ ನಾವು ರೈತರ ಹತ್ರ ಕೇಳೋಣ. ನಮ್ಮ ಜೊತೆ ಇವತ್ತು ನಮ್ಮ ಸಾಯಲ್ ಡಾಕ್ಟರ್ ಇದ್ದಾರೆ, ಮಹಾಲಕ್ಷ್ಮಿ ಮೇಡಮ್ಮು, ಅವ್ರು ನೆಕ್ಸ್ಟ್ ಅವ್ರು ಮಾತಾಡ್ತಾರೆ. ಹ್ಞೂ, ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ. ಅಜಯ್ ಸರ್ ಹೇಳ್ದಂಗೆ ನಾವು ಇವತ್ತು ಭದ್ರಾವತಿ ತಾಲೂಕಿನ ಆನ್ವೇರಿ ಹತ್ರ ಗುಳುಮಘಟ್ಟೆ ಅನ್ನೋ ಗ್ರಾಮದಲ್ಲಿದ್ದೀವಿ. ಇವತ್ತಿನ ನಮ್ಮ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ ಸರ್, ನಿಮ್ಮ ಹೆಸರು? ಶೇಖರಪ್ಪ. ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ. ಸಂತೋಷ್ ಅಂತ. ಸರ್, ನಿಮ್ಮ ಹೆಸರು? ರಾಮಪ್ಪ. ಸರ್, ನಿಮ್ಮ ಹೆಸರು? ಅನಿಲ್ ಕುಮಾರ್. ಅನಿಲ್ ಕುಮಾರ್ ಸರ್, ಅಡಿಕೆ ತೋಟ ಎಷ್ಟೆಕರೆ ಇದೆ ಸರ್ ನಿಮ್ದು? 10 ಎಕರೆ ಬಿಡ್ತೀನಿ. 10 ಎಕರೆ ಫುಲ್ ಸಾವಯವ ಕೃಷಿ ಡಾಕ್ಟರ್ ಸಲ್ ಯೂಸ್ ಮಾಡಿದೀರ ಸರ್? ಇದಕ್ಕೂ ಮುಂಚೆ ಡಾಕ್ಟರ್ ಸಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಯೂಸ್ ಮಾಡ್ತಿದ್ರಿ ಸರ್? ನಾವು ಇದೇ ಕೆಮಿಕಲ್ ಗೊಬ್ಬರ ಪೊಟಾಸ್ ಇದೆ, ನಾವು ಸೂಪರ್ ಅವೆಲ್ಲ ಹಾಕ್ತಿದ್ವಿ ಮುಂಚೆ ಎಲ್ಲ ಹಾಕ್ತಿದ್ವಿ. ಆ ಗೊಬ್ಬರ ಹಾಕಿದಾಗ ಏನು ಅಷ್ಟು ಅಡಿಕೆ ಇಳುವರೆ ಬರ್ತದಲ್ಲ, ಎಲ್ಲ ಹಳ್ಳು ಪಳ್ಳು ಎಲ್ಲ ಉದುರೋದು. ನೀರು ಜಾಸ್ತಿ, ಸ್ವಲ್ಪ ನೀರು ಅಂಶ ಜಾಸ್ತಿ ಬೇಕಾಗಿರ್ತದೆ. ಈ ನೀರಿನ ಅಂಶ ಸ್ವಲ್ಪ ಕಡಿಮೆ, ಡಾಕ್ಟರ್ ಸಲ ಹಾಕೋದ್ರಿಂದ ಸ್ವಲ್ಪ ಹಳ್ಳೆ ಉದುರುತ್ತೆ, ಮಣ್ಣು ಒಳ್ಳೆ ಚೆನ್ನಾಗಿದೆ, ರೋಗ ಜಾಸ್ತಿ ಆಗುತ್ತೆ, ಮಳೆ ಒಳ್ಳೆ ಸ್ವಲ್ಪ ಜಾಸ್ತಿ. ಈಗ ಮಣ್ಣಲ್ಲಿ ಏನು ಚೇಂಜಸ್ ಆಗಿದೆ ಸರ್, ನೀವೇನು ನೋಟಿಸ್ ಮಾಡಿದ್ರಾ ಡಾಕ್ಟರ್ ಸಲ ಹಾಕಿದ್ಮೇಲೆ? ಮಣ್ಣಲ್ಲಿ ಅಂದ್ರೆ ಇದು ಎರೆಹುಳ ಸ್ವಲ್ಪ ಓಡ್ತಿದೆ, ಸ್ವಲ್ಪ ಸಾಯಿಲ್ ಸ್ವಲ್ಪ ಸ್ಮೂತ್ ಇದೆ. ಕೆಮಿಕಲ್ ಹಾಕಿದಾಗ ಮಣ್ಣು ಸ್ವಲ್ಪ ಸ್ಮೂತ್ ಬರ್ತಲ್ಲ, ಕೆಳಗೆ ಬಿಟ್ಟಿದ್ದಿಲ್ಲ ಅಷ್ಟೊಂದು. ಇವಾಗ ಹಾಕಿದಾಗ ಹುಲ್ ಕೇಳ್ಬೋದು ಆರಾಮಾಗಿ. ಕಳೆನಾಶಕ ಯೂಸ್ ಮಾಡುವಾಗ, ಸೀಮೆ ಗೊಬ್ಬರ ಯೂಸ್ ಮಾಡುವಾಗ ಎರೆಹುಳುಗಳ ಸಂಖ್ಯೆ ಹೆಂಗಿತ್ತು? ಸ್ವಲ್ಪ ಬಹಳ ಗಟ್ಟಿ ಇರೋದು, ಗಟ್ಟಿ ಬರೋದು, ಈಗ ಸ್ವಲ್ಪ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಎರೆಹುಳು ಇರ್ತಿರ್ಲಿಲ್ಲ, ಈಗ ಎರೆಹುಳುಗಳ ಸಂಖ್ಯೆ ಜಾಸ್ತಿ. ಸಾವಯವ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಮರಗಳಲ್ಲೆಲ್ಲ ಹೆಂಗಿದೆ ಸರ್? ಮರಗಳು ಈ ಸಲ ಒಂದ್ ಸ್ವಲ್ಪ ಯಾವ ಅಷ್ಟು ಇದಿಲ್ಲ ಮೇಡಮ್, ಒಳ್ಳೆ ಗ್ರೀನಿಶ್ ಇದೆ. ಯಾವ ರೋಗ ಬಂದ್ರೂ ಯಾವ ಅಷ್ಟು ಇದಿಲ್ಲ, ಈಗ ಕಂಟ್ರೋಲ್ ಆಗಿದೆ. ಸ್ವಲ್ಪ ಕಂಟ್ರೋಲ್ ಆಗಿದೆ, ಅಳ್ಳುದಿಲ್ಲ, ಚೆನ್ನಾಗಿ ಬರ್ತಾ ಇತ್ತು. ಮುಂಚೆ ಹಳದಿ ಕಲರ್ ಇರೋದು, ಇವೆಲ್ಲ ಎಲೆ ಎಲ್ಲ ಪೂರ್ತಿ ಹಳದಿ ಕಲರ್, ಫುಲ್ ಗ್ರೀನಿಶ್ ಆಗಿದೆ. ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಯಾವ ರೀತಿ ಮಾಡ್ತಿದ್ದೀರಾ? 20 ದಿವಸ ಕೊನ್ಪಟ್ಟೆ ಬಿಡ್ತೀವಿ ಮೇಡಮ್. ಮೊದ್ಲೆಲ್ಲ ಎಷ್ಟು ದಿನ ಕೊನ್ಸಲ? ಮೊದ್ಲೆಲ್ಲ ಬಿಡ್ತೇವೆ, ಮೋಟರ್ ಅಂದ್ರೆ ಆಫ್ ಮಾಡ್ತಿದ್ದಿಲ್ಲ, ಈ ಸಲ ಆಫ್ ಮಾಡ್ರೆ ಮೋಟ್ರು. ಇವಾಗ ನೀರ್ ಕಡಿಮೆ ಕೇಳ್ತಾ ಇದೆ. ನೀವು ಯಾವ ಸಗಣಿ ಗೊಬ್ಬರನ ಕೆಮಿಕಲ್ ಏನ್ ಹಾಕಿರಿ ಅಂತ ನಮಗೀಗ, ಅದಕ್ಕೆ ನಾವ್ ಏನ್ ಹಾಕಿಲ್ಲ, ಬರೀ ಡಾಕ್ಟರ್ ಸೈಲ್ ಹಾಕಿದ್ರು, ನೀರಂಗ್ ಮಿಕ್ಸ್ ಮಾಡ್ಕೊಂಡು ಸುಮ್ನೆ ಹಾಕಿದ್ರು ಅಷ್ಟೇ. ಅಂದ್ವಿ ಬುಡಕ್ಕೆ ಸಲ್ಕೆ ತಗೊಂಡ್ ಕೆತ್ತಿದ್ರು ಕೂಡ ಬರ್ತಿರ್ಲಿಲ್ಲ, ನೋಡಲ್ಲ ಕೈಯಲ್ಲಿ ಕಿತ್ತರೆ ಹಂಗೆ ಬರ್ತದೆ. ಈಗ ಉದ್ಕೊಳಕ್ಕೆ ಅದೇನ್ ಮಾಡೋದು ಬೇಡ, ಬರೀ ಕೈಯಲ್ಲಿ ಕಿತ್ಬಿಡ್ತಾರೆ. ಬರೀ ತೋಟ ಗುಣಸುತ್ತ ಮಾಡಕ್ಕಂದ್ರೆ ಕೂಲರಿ ಬಹಳ ದುಡ್ಡು ಹೋಗುತ್ತೆ, ಮತ್ತೆ ಗೊಬ್ಬರನೇ ಜಾಸ್ತಿ. ಇದೇ ಮನೇಲೆ ಮಾಡಬಹುದು, ನೀರಾಗ ಮಿಕ್ಸ್ ಮಾಡ್ಕೊಂಡ್ ಸುಮ್ನೆ ಹಾಕಂತ ಹೋಗ್ಬೋದು, 2 ಗಂಟೆ 3 ಗಂಟೆ ಎಲ್ಲ ಮುಗಿಸ್ ಹೋಗ್ಬೋದು ಮನೆ ರೋಷ್ಟ್ರವ. ಸಾವಯವನೇ ಬೆಟರ್, ಅಂದ್ರೆ ಕೆಮಿಕಲ್ ಸುಮ್ನೆ ಹಾಕಿದ್ರೆ ಹಾಕಿದ್ರೆ ಸುಮ್ನೆ ಅದು ನೆಲ ಸುಮ್ನೆ ಇದು ಕಳ್ಕೊಂತ ಹೋಗ್ತಾರೆ. ಅದು ಫಲವತ್ತೆ ಸಾವಯವ ಗೊಬ್ಬರ ಇದ್ರೆ ನಾವ್ ಹಾಕಿದಂಗ ಹಾಕಿದ್ರೆ ಇನ್ನೂ ರೇಸ್ ಆಗ್ತಾನೆ, ಫಲವತ್ತತನ ಆಗುತ್ತೆ, ಮತ್ತೆ ನೆಲ ಚೆನ್ನಾಗಿರುತ್ತೆ ಮೇಡಮ್, ಜೀವಂತವಾಗಿರುತ್ತೆ, ಮತ್ತೆ ಫಸಲು ಚೆನ್ನಾಗಿ ಬರ್ತಾ ಹೋಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ ಸ್ವಲ್ಪ. ಸೊ ನೋಡಿದ್ರಲ್ಲ ರೈತ ಬಂಧುವರೇ, ಸಾವಯವ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಮರಗಳಲ್ಲಿ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿ, ಮತ್ತೆ ಮಣ್ಣಲ್ಲೂ ಪ್ರಾಬ್ಲಮ್ಸ್ ಆಗಿ, ಸಾಯಿಲ್ ಗಟ್ಟಿಯಾಗಿ, ಮತ್ತೆ ಸಾವಯವ ಕೃಷಿ ಕಡೆ ಬಂದ್ಬಿಟ್ಟು ಒಳ್ಳೆ ಇಳುವರಿ ತಗೋತಿದ್ದಾರೆ. ಸೊ ಇವತ್ತಿನ ನಮ್ಮ ರೈತರನ್ನ ಪರಿಚಯ ಮಾಡಿಸಿದೀವಿ. ಸೊ ಇದರಿಂದ ನಾವು ಹೇಳೋದು ಏನಂದ್ರೆ, ಆದಷ್ಟು ಸಾವಯವ ಕೃಷಿ ಕಡೆ ಬನ್ನಿ, ಮಣ್ಣನ್ನು ಫಲವತ್ತಾಗಿ ಮಾಡ್ಕೊಳ್ಳಿ, ಮತ್ತೆ ಒಳ್ಳೆ ಇಳುವರಿ ತಗೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಏನು ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.